नमस्कार रिव्यू चैनल के स्वागत नानु सौख्य गांवकर सिद्धू शिष्यन के टिकेट मिस आगता सिद्धरामय्य बहु निरीक्षे इट्कोंडिरुवंत ई क्षेत्र डीके शिवकुमार कैने मेलायता एल्ला कडेयिंद मूल कांग्रेसिगरु सिद्धू कै कट्टो प्रयत्नदल्लिद्दारे मत्तु इदर भागवागि ई क्षेत्र हाली शासकनिगे टिकेट मिस ಮಾಹಿತಿ ನಿಮ್ಮ ಇತ್ತಾದೀವಿ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಕಾಂಗ್ರೆಸ್ ಮೂರನೆಯ ಮತ್ತು ಕಡೆಯ ಪಟ್ಟಿ ಇನ್ನೇನು ಫೈನಲ್ ಆಗ್ತಾ ಇದೆ, ಬಹುತೇಕ ಫೈನಲ್ ಆಗಿದೆ ಮತ್ತು ಅದು ಬಹಳ ನಿರ್ಣಾಯಕ. ಈಗ ಮೊದಲೆರಡು ಪಟ್ಟಿಗಳಲ್ಲಿ ಸಿದ್ದರಾಮಯ್ಯ ಬಹುತೇಕ ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ಸರ್ವೆಗಳು ಅವರ ಪರವಾಗಿ ಪೂರಕವಾಗಿ ಬಂದಿದ್ದರಿಂದಾಗಿ ಸಿದ್ದರಾಮಯ್ಯಗೆ ಅವ್ರ ಪರ ಬ್ಯಾಟ್ ಬೀಸೋದಕ್ಕೆ ಸುಲಭ ಆಯಿತು. ಅಂದರೆ ತನ್ನ ಆಪ್ತರ ಪರ ಆಲೆ ಇರೋ ಥರದಲ್ಲಿ ನೋಡ್ಕೊಂಡಿದ್ದಾರೆ. ಆದರೆ ಈಗ ಮೂರನೇ ಪಟ್ಟಿಯಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಆಗಬಹುದು. ಈಗ ಸಿದ್ದರಾಮಯ್ಯ ಪರಮಾಪ್ತ ನಾಯಕನಿಗೆ, ಹೊರಗಡೆಯಿಂದ ಕರ್ಕೊಂಡು ಬಂದಂತಹ ನಾಯಕನಿಗೆ ಟಿಕೆಟ್ ಮಿಸ್ ಆಗತ್ತಾ? ಬೇರೆ ಯಾವುದೂ ಅಲ್ಲ, ಪುಲಕೇಶಿ ನಗರ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಬಹುತೇಕ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆದ್ರ ಅನ್ನೋ ಥರ ಕಂಡು ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಗೇಮ್ ಚೇಂಜ್ ಆಗತ್ತಾ? ಅಖಂಡ ಶ್ರೀನಿವಾಸ್ ಮೂರ್ತಿ ಅವ್ರಿಗೆ ಟಿಕೆಟ್ ಯಾವ ಕಾರಣಕ್ಕೂ ಸಿಗಬಾರದು ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳು ರೆಡಿಯಾದಂತೆ ಕಾಣಿಸ್ತಾ ಇದೆ. ಬದಲಿಗೆ ಪರಮೇಶ್ವರ್ ಪರಮಾಪ್ತ ನಾಯಕನಿಗೆ ಅಲ್ಲಿ ಟಿಕೆಟ್ ಆಗತ್ತಾ? ದೇವನಹಳ್ಳಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ್ ಅವರು ಈಗ ಅಖಂಡ ಶ್ರೀನಿವಾಸ್ ಮೂರ್ತಿ ಅವ್ರ ಬದಲಾಗಿ ಪುಲಕೇಶಿ ನಗರ ಟಿಕೆಟ್ ತಗೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ದೇವನಹಳ್ಳಿಯಲ್ಲಿ ಮುನಿಯಪ್ಪ ಅವ್ರಿಗೆ ಅವಕಾಶ ಮಾಡಿಕೊಡಲಾಗಿದೆ, ಅಲ್ಲಿ ಸಮಸ್ಯೆ ಆಗಬಾರದು ಅನ್ನೋ ಥರ ಪರ್ಯಾಯವಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಬದಲಿಗೆ ಶ್ರೀನಿವಾಸ್ ಅವ್ರನ್ನ ಕೂರಿಸೋದು, ಅಖಂಡ ನಿಂತರೆ ಗೆಲ್ಲಲ್ಲ ಅನ್ನೋ ರೀತಿಯ ಒಂದು ಅಭಿಪ್ರಾಯ ಈಗ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮೂಲ ಕಾಂಗ್ರೆಸ್ಸಿಗರು ಈಗ ಸಿದ್ದರಾಮಯ್ಯ ಕ್ಯಾಂಪನ್ನು ವೀಕ್ ಮಾಡೋದಕ್ಕೆ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡಿದ್ರ. ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯನವರು ಅಖಂಡ ಬೆನ್ನಿಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹೀಗಿದ್ದೂ ಕೂಡ ಟಿಕೆಟ್ ಸಿಗೋದು ಬಲು ಕಷ್ಟ ಅನ್ನೋ ಥರ ಆಗಿದೆ ಈಗ ಪರಿಸ್ಥಿತಿ. ಬೇರೆ ಎಲ್ಲ ಕ್ಲಿಯರ್ ಮಾಡಿಸಿದ್ರು, ಸಂತೋಷ್ ಲಾಡ್, ಕಿಮ್ಮನೆ ರತ್ನಾಕರ್, ಅಲ್ಲಿ ಇಕ್ಬಾಲ್ ಅನ್ಸಾರಿ, ಇದೆಲ್ಲ ಕ್ಲಿಯರ್ ಆಯಿತು. ಬಟ್ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕೇಸ್ ಅಷ್ಟು ಸುಲಭ ಇಲ್ಲ, ಟಿಕೆಟ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಕೋಲಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಸಿಗೋದು ಕಷ್ಟ ಅಂತ ಅನ್ನಿಸ್ತಿದೆ. ಎರಡನೇ ಕ್ಷೇತ್ರ ಯಾವ ಕಾರಣಕ್ಕೂ ಕೊಡಬಾರ್ದು ಅಂತ ಮೂಲ ಕಾಂಗ್ರೆಸ್ಸಿಗರು ಪಟ್ಟು ಹಿಡಿದು ಕೂತಿರೋದು. ಎರಡನೇದಾಗಿ ಅವರ ಕ್ಯಾಂಪ್ನ ಕೆಲವು ನಾಯಕರಿಗೆ ಈಗ ಒತ್ತಡ ಶುರುವಾಗಿದೆ. ಸೊ ಮೂರನೆಯ ಪಟ್ಟಿ ಮೇಲೆ ಬಹಳ ಕುತೂಹಲ ಇದೆ. ಸಿದ್ದರಾಮಯ್ಯ ಕ್ಯಾಂಪ್ನ ಎಷ್ಟು ಜನ ಪಾಸ್ ಆಗ್ತಾರೆ ಅನ್ನೋದ್ರ ಮೇಲೆ ಲೆಕ್ಕಾಚಾರನೂ ಕ್ಲಿಯರ್ ಆಗುತ್ತೆ. ಯಾರ ಕೈ ಎಷ್ಟು ಬಲವಾಗಿದೆ ಅನ್ನೋದು ನೋಡೋಣ. ಇನ್ನೇನು ಕೌಂಟ್ ಡೌನ್ ಶುರುವಾಗೇ ಬಿಟ್ಟಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.